ಸಾಯಿಬಾಬಾರವರು ಸರ್ವಮತದವರನ್ನು ಸಕಲ ಚರಾಚರಗಳನ್ನು ಒಂದೇ ಎಂದು ಭಾವಿಸಿದ್ದರು. ಇಂತಹ ಒಂದು ಉದಾತ್ತವಾದ, ಏಕೈಕ್ಯವಾದ, ಅತ್ಯಂತ ಆಶ್ಚರ್ಯಕರವಾದ ಅವತಾರ ಪುರುಷರು ಶ್ರೀ ಸಾಯಿಬಾಬಾ. ಪೂರ್ವಜನ್ಮದ ಸುಕೃತ ಫಲದಿಂದ ಮಾತ್ರವೇ ನನಗೆ ಅವರ ಸೇವೆ ಮಾಡುವ ಯೋಗ ದೊರೆಯಿತು. ನನ್ನ ಆನಂದಕ್ಕೆ ಪಾರವೇ ಇರಲಿಲ್ಲ. ಬಾಬಾ ಅವರು ಅನಂತವಾದ ಆನಂದ ಸ್ಮೃತಿಯನ್ನು ಉಳ್ಳವರಾಗಿದ್ದರು. ಅವರ ಶ್ರೇಷ್ಠತೆಯನ್ನು ಮತ್ತು ಏಕೈಕ ಸ್ವಭಾವವನ್ನು ಪೂರ್ಣವಾಗಿ ವರ್ಣಿಸಲು ಸಾಧ್ಯವೇ ಇಲ್ಲ. ಅನೇಕ ಸಾಧುಸಂತರುಗಳು ಮೋಕ್ಷ ಮಾರ್ಗದ ಮರ್ಮವನ್ನು ತಿಳಿಯಲು ಬಾಬಾರವರ ಕಡೆಗೆ ಬರುತ್ತಿದ್ದರು. ಅವರು ಸರ್ವರೊಡನೆಯೂ ಕಳೆದು ಸಂಭಾಷಣೆ ಮಾಡಿ ಸೂಕ್ತ ರೀತಿಯ ಸಲಹೆಗಳನ್ನು ನೀಡುತ್ತಿದ್ದರು. ಯಾವಾಗಲೂ ದೇವರು ದೊಡ್ಡವನು ಎಂದು ಹೇಳುತ್ತಿದ್ದರು. ಶ್ರೀಮಂತನಾಗಲಿ ಬಡವನಾಗಲಿ ಎಲ್ಲರಿಗೂ ಒಂದೇ ತರಹದ ಮರ್ಯಾದೆ ಸಲ್ಲುತ್ತಿತ್ತು. ಅವರಿಗೆ ಪ್ರಪಂಚದ ಆಗುಹೋಗುಗಳೆಲ್ಲವೂ ತಿಳಿದಿದ್ದವು. ಅವರು ಜ್ಞಾನದ ಗಣಿಯಾಗಿದ್ದರು, ಆದರೂ ಏನೂ ತಿಳಿಯದವರಂತೆ ಕಾಣುತ್ತಿದ್ದರು. ಮನುಷ್ಯ ರೂಪಿಗಳಾಗಿದ್ದರೂ ಅವರ ಕೆಲಸಗಳಲ್ಲಿ ದೈವಿಕತೆ ತುಂಬಿತ್ತು. ಸರ್ವರು ಅವರನ್ನು ದೇವರೆಂದೇ ಭಾವಿಸಿದ್ದರು. ಬಾಬಾರವರು ಶಿರ್ಡಿಯಲ್ಲಿ ಸಮಸ್ತ ದೇವಾಲಯಗಳನ್ನು ದುರಸ್ತಿಪಡಿಸಿದರು. ತ್ಯಾತ್ಯಾಪಾಟೀಲರ ಮೂಲಕ ಶನಿ, ಗಣಪತಿ, ಶಂಕರ ಪಾರ್ವತಿ, ಗ್ರಾಮ ದೇವತೆ, ಮಾರುತಿ ಮುಂತಾದ ದೇವಾಲಯಗಳನ್ನು ದುರಸ್ತಿಪಡಿಸಿದರು. ಅಂತೆಯೇ ಅವರು ಧರ್ಮಿಷ್ಠರಾಗಿಯೂ ಮತ್ತು ದಾನಶೀಲರಾಗಿಯೂ ಇದ್ದರು. ದಕ್ಷಿಣೆಯ ಮೂಲಕ ಸಂಪಾದಿಸಿದ ಹಣವನ್ನೆಲ್ಲ ಒಬ್ಬರಿಗೆ 20 ರೂಗಳು, ಇನ್ನೊಬ್ಬರಿಗೆ 15 ರೂಗಳು, ಮತ್ತೊಬ್ಬರಿಗೆ 50 ರೂಗಳು, ಹೀಗೆ ಪ್ರತಿದಿನವೂ ಎಲ್ಲರೂ ಸಂತೋಷದಿಂದ ಹಂಚುತ್ತಿದ್ದರು. ಇದನ್ನು ಭಕ್ತರು ಬಹಳ ಪೂಜ್ಯ ಭಾವನೆಯಿಂದ ಸ್ವೀಕರಿಸುತ್ತಿದ್ದರು. ಎಲ್ಲ ದ್ರವ್ಯವು ಸದ್ವಿನಿಯೋಗವಾಗಬೇಕೆಂಬುವುದೇ ಬಾಬಾರವರ ಇಚ್ಛೆ ಆಗಿದ್ದಿತು.